नमस्ते ಎಲ್ಲರಿಗೂ ವೆಲ್ಕಮ್ ಟು ವಿಶ್ಫುಲ್ ಅಡಿಗೆ ಮನೆ ನಾವು ಇವತ್ತು ಸೂಪರ್ ಆಗಿ ಟೇಸ್ಟಿ ಆಗಿ ಕ್ರಿಸ್ಮಸ್ ಗೆ ನ್ಯೂ ಇಯರ್ ಗೆ ಬರ್ತ್ಡೇ ಗೆ ಸ್ಪಾಂಜ್ ಆಗಿ ಸಾಫ್ಟ್ ಆಗಿ ಕುಕ್ಕರ್ ನ ಬಳಸದೆ ಓವನ್ ನ ಬಳಸದೆ ಹೇಗೆ ಕೇಕ್ ಮಾಡೋದು ಅಂತ ನೋಡೋಣ ಬನ್ನಿ ನಾನು ಮೊದಲಿಗೆ ಒಂದು ಬೌಲ್ ತಗೊಂಡಿದ್ದೀನಿ ಮೂರು ಮೊಟ್ಟೆ ಹಾಕ್ತಾ ಇದ್ದೀನಿ 5-10 ನಿಮಿಷ ಬೀಟ್ ಮಾಡ್ಕೊಳ್ತಾ ಇದ್ದೀನಿ ಲೈಟ್ ಎಲ್ಲೋ ಕಲರ್ ಬರೋ ತನಕನು ಬೀಟ್ ಮಾಡ್ಕೋಬೇಕು ನೋಡಿ ಕಲರ್ ಚೇಂಜ್ ಆಗ್ತಾ ಇದೆ ಒಂದ್ ಬೌಲ್ ಸಕ್ಕರೆ ಹಾಕ್ತಾ ಇದ್ದೀನಿ ಸಕ್ಕರೆ ಪೌಡರ್ ಕೂಡ ಹಾಕೋಬಹುದು ಇದನ್ನು 5 ನಿಮಿಷ ಬೀಟ್ ಮಾಡ್ತಾ ಇದ್ದೀನಿ ನಾವು ಎಷ್ಟು ಚೆನ್ನಾಗಿ ಬೀಟ್ ಮಾಡ್ಕೊಳ್ತೀವೋ ಅಷ್ಟು ಚೆನ್ನಾಗಿ ಬರುತ್ತೆ ನಾವು ಮಾಡೋ ಕೇಕ್ ನಾನಿಲ್ಲಿ 4 ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕ್ತಾ ಇದ್ದೀನಿ ಎಣ್ಣೆ ಹಾಕಿ 3 ನಿಮಿಷ ಬೀಟ್ ಮಾಡಬೇಕು ವೆನಿಲಾ ಎಸೆನ್ಸ್ ಹಾಕ್ತಾ ಇದ್ದೀನಿ ಒಂದು 1/2 ಸ್ಪೂನ್ ಆಗುವಷ್ಟು 1/4 ಬೌಲ್ ಆಗುವಷ್ಟು ಮೈದಾ ತಗೊಂಡಿದ್ದೀನಿ ಉಪ್ಪು ಬೇಕಿಂಗ್ ಪೌಡರ್ 1/2 ಸ್ಪೂನು ಬೇಕಿಂಗ್ ಸೋಡಾ 1 ಸ್ಪೂನು ಇಷ್ಟನ್ನ ಹಾಕಿ ಜರಡಿ ಮಾಡ್ಕೊಳ್ತಾ ಇದ್ದೀನಿ ಗಂಟಿಲ್ಲದೆ ಇರೋ ಥರ ಜರಡಿ ಮಾಡ್ಕೋಬೇಕು ನಾವು ಕಟ್ ಆ್ಯಂಡ್ ಫೋಲ್ಡ್ ಮೆಥಡಲ್ಲಿ ನೀಟಾಗಿ ಕಲಸ್ಕೊಬೇಕು ನಾವು ಎಷ್ಟು ನೀಟಾಗಿ ಕಲಸ್ಕೊತೀವೋ ಅಷ್ಟು ನೀಟಾಗಿ ಬರುತ್ತೆ ನಾವು ಮಾಡೋ ಕೇಕು ನಾನಿಲ್ಲಿ ಅಕ್ರೋಟ್ ತಗೊಳ್ತಾ ಇದ್ದೀನಿ ಒಂದು ಬೌಲಲ್ಲಿ ಗೋಡಂಬಿ ಬಾದಾಮಿ ದ್ರಾಕ್ಷಿ ಇಷ್ಟನ್ನು ಒಂದು ಬೌಲಲ್ಲಿ ಮೈದಾದಲ್ಲಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನಾವು ಇದನ್ನು ಮಿಕ್ಸ್ ಮಾಡಿಕೊಂಡು ನಾವು ಕೇಕ್ ಬ್ಯಾಟರ್ಗೆ ಹಾಕೋದ್ರಿಂದ ಅದು ಅಂಟಲ್ಲ ಒಂದಕ್ಕೆ ಒಂದು ಅಂತೇಳಿ ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿರುತ್ತೆ ತಿನ್ನುವಾಗ ಕೂಡ ಕ್ರಿಸ್ಪಿಯಾಗಿ ಸಿಗುತ್ತೆ ಇಷ್ಟನ್ನು ಹಾಕಿ ಕೇಕ್ ಬ್ಯಾಟರ್ನ ನೀಟಾಗಿ ತಿರುಗಿಸ್ಕೊಬೇಕು ಅದು ಕೂಡ ಕಟ್ ಆ್ಯಂಡ್ ಫೋಲ್ಡ್ ಮೆಥಡಲ್ಲೇ ತಿರುಗಿಸ್ಕೊಬೇಕು ನೋಡಿ ಅದ ಇರಬೇಕು ನಮ್ಮ ಕೇಕ್ ಬ್ಯಾಟರು ಕೇಕ್ ಮಾಡೋಕ್ಕೆ ಮೌಲ್ಡೇ ಬೇಕಾಗಿಲ್ಲ ಮನೇಲಿರೋ ಸಿಲ್ವರ್ ಪಾತ್ರೆಯಿಂದ ಕೂಡ ಮಾಡ್ಕೋಬೋದು ನಾನು ಒಂದು ಪಾತ್ರೆ ತಗೊಂಡಿದ್ದೀನಿ ಅದಕ್ಕೆ ಎಣ್ಣೆ ಹಾಕ್ತಾ ಇದ್ದೀನಿ ಮೈದಾನ ಸ್ಪ್ರಿಂಕಲ್ ಮಾಡಿಕೊಂಡು ಅದನ್ನು ತೆಗೆದಾಕ್ತೀನಿ ಮೈದಾನ ಬಟರ್ ಪೇಪರ್ ಕೂಡ ಬೇಕಾಗಲ್ಲ ನಾವು ಮಾಡಿರೋ ಬ್ಯಾಟರ್ನ ಅದಕ್ಕೆ ಹಾಕೊಳ್ತಾ ಇದ್ದೀನಿ ಎರಡು ಸರಿ ಟ್ಯಾಪ್ ಮಾಡ್ಕೋಬೇಕು ಅದು ಬಬಲ್ಸ್ ಇದ್ರೆ ಹೋಗುತ್ತೆ ಅಂತೇಳಿ ಡ್ರೈ ಫ್ರೂಟ್ಸ್ನ ಮಿಕ್ಸ್ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು ಸ್ವಲ್ಪ ಮೇಲೆ ಹಾಕೊಳ್ತಾ ಇದ್ದೀನಿ ನಾನು ಮೊದಲೇ 10 ನಿಮಿಷ ಬಿಸಿಗಿಟ್ಟಿದ್ದೆ ಬಿರಿಯಾನಿ ಮಾಡ್ತೀವಲ್ಲ ಆ ದಪ್ಪ ತಳ ಇರುತ್ತಲ್ಲ ಆ ಪಾತ್ರೆನ ಮೊದಲೇ ಉಪ್ಪು ಹಾಕಿ ರೆಡಿ ಮಾಡಿ ಇಟ್ಕೊಂಡಿದ್ದೆ ಅದ್ರ ಮೇಲೆ ಇಡ್ತಾ ಇದ್ದೀನಿ 30 ನಿಮಿಷ ಲೋ ಫ್ಲೇಮಲ್ಲಿ ಬೇಯಿಸ್ಕೊಬೇಕು ಒಂದ್ಸರಿ ಚೆಕ್ ಮಾಡ್ಕೋಬೋದು ನೋಡಿ ರೆಡಿ ಇದೆ 30 ನಿಮಿಷ ಆದ್ಮೇಲೆ ತಣ್ಣಗಾದ್ಮೇಲೆ ತೆಗಿಬೇಕು ನೋಡಿ ಓಪನ್ ಮಾಡ್ತೀನಿ ಪೂರ್ತಿ ತಣ್ಣಗಾಗಿರ್ಬೇಕು ನಾವು ಪಾತ್ರೆನ ಉಲ್ಟಾ ಮಾಡಿ 2 ಸರಿ ಟ್ಯಾಪ್ ಮಾಡಬೇಕು ನೋಡಿ ಹೇಗ್ ಬಂದಿದೆ ನಮ್ಮ ಕೇಕು ತುಂಬಾನೇ ಈಸಿಯಾಗಿ ಮಾಡ್ಬೋದು ಡ್ರೈ ಫ್ರೂಟ್ಸ್ ಇರೋದ್ರಿಂದ ಮಕ್ಳಿಗೆ ಕೂಡ ಹೆಲ್ದಿ ಇರುತ್ತೆ ಯಾವ ಪಾರ್ಟಿಗೆ ಬೇಕಾದ್ರೂ ಮಾಡ್ಕೋಬೋದು ನೋಡಿ ಎಷ್ಟು ಸಾಫ್ಟ್ ಇದೆ ನೋಡಿದ್ರಲ್ಲ ಕೇಕ್ ರೆಸಿಪಿ ಹೇಗಿತ್ತು ಅಂತೇಳಿ ನೀವು ಮಾಡಿ ವಿಶ್ಫುಲ್ ಅಡುಗೆ ಮನೆಗೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು